ಶ್ಲೋಕಗಳು ಮಂತ್ರಗಳು ಅತಿ ಶಕ್ತಿಯುತದಿಂದ ನಮ್ಮ ದೇಹದಲ್ಲಿ ಮತ್ತು ಮನಸ್ಸಲ್ಲಿ ಕೆಲಸ ಮಾಡುತ್ತೆ ಅಂತ ಅನ್ನೋದನ್ನು ತಾವು ಕೇಳಿರ್ಬೋದು. ನಮ್ಮ ಹಿರಿಯರು ಸಂಸ್ಕೃತ ಭಾಷೆಯಲ್ಲಿರುವ ಶ್ಲೋಕಗಳು ಇದನ್ನು ಸುಮಾರು ದೇಶಗಳಲ್ಲಿ ಅಪ್ರೂವ್ ಮಾಡಿದ್ದಾರೆ. ನಮ್ಮ ದೇಹದಲ್ಲಿ 108 ಚಕ್ರಗಳು, 108 ಗ್ರಂಥಿಗಳು. ಆ 108 ಗ್ರಂಥಿಗಳು ದೇಹದಲ್ಲಿರುವ ಪ್ರತಿಯೊಂದು ಅಂಗಗಳಿಗೂ ಕನೆಕ್ಟ್ ಆಗಿದೆ. ನಮ್ಮ ಸ್ಪೈನಲ್ ಕಾರ್ಡ್, ಬೆನ್ನುಹುರಿ, ಅಲ್ಲಿ 7 ಗ್ರಂಥಿಗಳಿದೆ, ಅಂದರೆ 7 ಚಕ್ರಗಳು, 7 ಶಕ್ತಿ ಕೇಂದ್ರಗಳು. ನಾವು ಈ ಓಂಕಾರವನ್ನು ಉಚ್ಚಾರಣೆ ಮಾಡಿದಾಗ ಕೆಲವ ಶಕ್ತಿ ಕೇಂದ್ರಗಳು ವೈಬ್ರೇಟ್ ಆಗುತ್ತೆ. ಶಕ್ತಿ ಕೇಂದ್ರಗಳು ಅಂತನ್ನೋದು ಚಕ್ರಗಳು, ಚಕ್ರಗಳು ಅಂತನ್ನೋದು ಗ್ರಂಥಿಗಳು. ಸೊ ಯಾವಾಗ ಪರ್ಫೆಕ್ಟಾಗಿ ಅದು ವೈಬ್ರೇಟ್ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟಿದ್ದ ಗ್ರಂಥಿಗಳು ಸರಿಯಾಗಿ ಕೆಲಸ ಮಾಡಿದಾಗ ಆಟೋಮೆಟಿಕ್ಕಾಗಿ ಸಂಬಂಧಪಟ್ಟ ಅಂಗಗಳು ಪರ್ಫೆಕ್ಟಾಗಿ ತನ್ನ ಕೆಲಸವನ್ನು ತಾನು ಮಾಡುತ್ತೆ. ಈ ಓಂಕಾರ ಅಂತನ್ನೋದು ಎದೆ, ಗಂಟಲು ಮತ್ತು ಹುಬ್ಬಿನ ಮಧ್ಯದಲ್ಲಿರುವ ಆಗ್ನೇಯ ಚಕ್ರ. ನಿಮ್ಮ ಗಂಟಲು ವಿಶುದ್ಧಿ ಚಕ್ರ, ನಿಮ್ಮ ಎದೆ ಅನಾಹುತ ಚಕ್ರ. ಈ ಆಗ್ನೇಯ ಚಕ್ರ ಅಂತನ್ನೋ ಈ ಹುಬ್ಬಿನ ಮಧ್ಯಭಾಗದಲ್ಲಿ ಪೀನಿಯಲ್ ಗ್ರಂಥಿ ಇದೆ. ಆ ಪೀನಿಯಲ್ ಗ್ರಂಥಿ ಪರ್ಫೆಕ್ಟಾಗಿ ಟ್ಯೂನಪ್ ಆಗೋಯ್ತು ಅಂತಂದರೆ ಮನಸ್ಸು ತನ್ನ ಕೆಲಸವನ್ನು ತಾನು ಸರಿಯಾಗಿ ಮಾಡುತ್ತೆ. ಪೀನಿಯಲ್ ಗ್ರಂಥಿಯಿಂದ ಮೆಲಟೊನಿನ್ ಹಾಗೆ ಅಂತನ್ನೋ ಜ್ಯೂಸು ಸೆಕ್ರೆಷನ್ ಆಗುತ್ತೆ. ಆ ಮೆಲಟೊನಿನ್ ಮನಸ್ಸು ಶಾಂತಿ, ನಿದ್ರೆ ಮತ್ತು ದೇಹದಲ್ಲಿರುವ ಅಂಗಗಳ ಸರಿಯಾದ ಚಟುವಟಿಕೆಯನ್ನು ಮಾಡಲು ಈ ಮೆಲಟೊನಿನ್ ಹಾಗೆ ಅಂತನ್ನೋ ಜ್ಯೂಸನ್ನು ಅದು ಸೆಕ್ರೆಷನ್ ಮಾಡುತ್ತೆ. ಸೊ ಓಂಕಾರವನ್ನು ಸರಿಯಾಗಿ ಉಚ್ಚಾರಣೆ ಮಾಡಬೇಕು. ಓಂಕಾರವನ್ನು, ಓಂಕಾರ ಅಂದರೆ ಏನು ಅಂತ ಗೊತ್ತಿಲ್ಲದೇನೆ ಓಂಕಾರವನ್ನು ಉಚ್ಚಾರಣೆ ಮಾಡ್ತಾರೆ. ಓಂಕಾರದಲ್ಲಿ 3 ಅಕ್ಷರಗಳಿವೆ, ಆ ಉ ಇಂ, ಆ ಉ ಇಂ. ನೀವು ಉಚ್ಚಾರಣೆ ಮಾಡಬೇಕಾದ್ರೆ ಆ ಉ ಇಂ ಅಂತ ಉಚ್ಚಾರಣೆ ಮಾಡೋಂಗಿಲ್ಲ, ಆ ಅಂತಲೇ ಉಚ್ಚಾರಣೆ ಮಾಡಬೇಕು. ಶುರುವಿಂದ ಕೊನೆಯ ತನಕ ನೀವು ಆ ಅಂತಲೇ ಉಚ್ಚಾರಣೆ ಮಾಡಬೇಕು. ಆದರೆ ಅದು ನಿಮ್ಮ ಬಾಯಿಯ ಮೂಮೆಂಟ್ ಮೂಲಕವಾಗಿ ಅದು ಶಬ್ದವನ್ನು ಬದಲಾವಣೆ ಮಾಡುತ್ತೆ. ಈ ಶಬ್ದಗಳು ನಿಮ್ಮ ಮೆದುಳಲ್ಲಿರುವ ನರಗಳನ್ನು ಆಕ್ಟಿವೇಟ್ ಮಾಡುತ್ತೆ.